ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ. ಗೈಸ್, ನಾನಿವತ್ತು ಇದ್ದೀನಿ ಪಠಾಣ್ಕೋಟ್ ಹತ್ರ. ಇನ್ನೂ ಬಾರ್ಡರ್ ಕ್ರಾಸ್ ಆಗಿಲ್ಲ, ಬಾರ್ಡರ್ ಕ್ರಾಸ್ ಆಗ್ತೀನಿ. ಕ್ರಾಸ್ ಆಗುವಾಗ ಬೇಕಾಗಿರೋದೇನಂತ ಹೇಳಿದ್ರೆ ನಮ್ಮಲ್ಲಿದು ಪೋಸ್ಟ್ ಪೇಯ್ಡ್ ಸಿಮ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಾರ್ಡರ್ ಕ್ರಾಸ್ ಆಗ್ತಾ ಇದ್ದಂಗೆ ಹೊಸ ಸಿಮ್ ತೊಗೊಬೇಕಾಗುತ್ತೆ. 300-400 ರೂಪಾಯಿ ಎಕ್ಸ್ಪೆನ್ಸ್ ಇರುತ್ತೆ. ಇಲ್ಲ, ನಮ್ಮಲ್ಲಿದು ಪೋಸ್ಟ್ ಪೇಯ್ಡ್ ಇದ್ದರೆ ಓಕೆ ನಡೆಯುತ್ತೆ. ನಂದೀಗ ಪೋಸ್ಟ್ ಪೇಯ್ಡ್ ಇದೆ, ಬಟ್ ಆದ್ರೂ ಚೆಕ್ ಮಾಡಿ ಅಕಸ್ಮಾತ್ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಸಿಮ್ ತೊಗೊಬೇಕಾಗುತ್ತೆ, ತೊಗೊಳ್ತೀನಿ. ಈಗ ಇಲ್ಲಿಂದ ಎಲ್ಲ ಅಕ್ಕಿ ರೆಡಿ, ಪ್ಯಾಕ್ ಆಗಿ ರೆಡಿಯಾಗಿ ನಿಂತಿದ್ದಾನೆ. ಇನ್ನು ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಬಿಡ್ತೀನಿ. ಇವತ್ತು ನೋಡೋಣ ಇವತ್ತು ಎಲ್ಲಿ ತನಕ ಆಗುತ್ತೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ, ಕಾಶ್ಮೀರನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂಥದ್ರಲ್ಲಿ ಕಾಶ್ಮೀರಲ್ಲಿ ನಾವು ಓಡ್ತಾ ಹೋದರೆ ಸರಿಯಾಗಲ್ಲ, ನಿಮ್ಗಳಿಗೂ ಬೇಜಾರಾಗುತ್ತೆ, ನಿಮ್ಗಳಿಗೂ ಕಂಟೆಂಟ್ ಬೇಕಾಗುತ್ತೆ, ನೀವು ಕಾಯ್ತಾ ಇರ್ತೀರ. ಓಕೆ, ಬನ್ನಿ ಈಗ ಹೋಗೋಣ, ಲೇಟ್ ಮಾಡಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಅಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಅದೇ ಥರ ಕಮೆಂಟ್ಸ್ ಮಾಡಿ ನನಗೆ ಇನ್ಫಾರ್ಮೇಷನ್ ಕೊಡಿ. ಆಗ ನನಗೂ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ವೀಡಿಯೋಗಳು ನಿಮಗೆ ಇಷ್ಟ, ಯಾವ ಥರ ವೀಡಿಯೋಗಳು ನಿಮಗೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಐಡಿಯಾ ಪ್ರಕಾರ ವೀಡಿಯೋ ಮಾಡ್ತೀನಿ, ತುಂಬ ಎಳೆಯಲ್ಲ, ಬನ್ನಿ ಹೋಗೋಣ. ಗೈಸ್, ನಾನೀಗ ಹೋಗ್ತಾ ಇದ್ದೀನಿ ಚಂಡೀಗಢ ಲುಧಿಯಾನ, ಚಂಡೀಗಢಿಂದ ಲುಧಿಯಾನ, ಲುಧಿಯಾನದಿಂದ ಪಠಾಣ್ಕೋಟ್ ಜಮ್ಮು ಹೋಗೋ ರೋಡ್ ಇದು, ಜಮ್ಮು ಕಾಶ್ಮೀರ ಹೋಗೋ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀನಿ. ಇನ್ನೊಂದು ಇದೆ ಅಮೃತಸರ್ ಮೇಲೆ ಹೋಗ್ಬೋದು, ನಾನು ಅಮೃತಸರ್ ಮೇಲೆ ಹೋಗ್ತಾ ಇಲ್ಲ, ಅಮೃತಸರ್ ಸ್ಕಿಪ್ ಮಾಡಿ ಈ ಕಡೆಯಿಂದ ಹೋಗ್ತಾ ಇದ್ದೀನಿ, ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಇದು ನೋಡಿ, ಇದು ಜಮ್ಮು ಗಿರಡ್ ರೈಲ್ವೆ ಟ್ರ್ಯಾಕ್, ಇದು ಇಲ್ಲಿಂದ ಎಲ್ಲ ಕಡೆಗೂ ಟ್ರೈನ್ ಇದೆ, ಟೈಮ್ ಟು ಟೈಮು ಡೆಲ್ಲಿ ಚಂಡೀಗಢ ಆ ಕಡೆಗೆಲ್ಲ ಟ್ರೈನ್ ಇದೆ. ಟ್ರೈನಲ್ಲಿ ಬರೋರಾದರೆ ಜಮ್ಮು ತನಕನು ಟ್ರೈನಲ್ಲಿ ಬರ್ಬೋದು. ಪಠಾಣ್ಕೋಟ್ ಜಮ್ಮು ಇಲ್ಲ ಪಠಾಣ್ಕೋಟ್, ಪಠಾಣ್ಕೋಟಿಗೆ ಬಂದರೂ ಆಗುತ್ತೆ. ಟೋಲ್ ಪ್ಲಾಜಾ 1000 ಮೀಟರ್, ನಾನೀಗ ಹೋಗ್ತಾ ಇದ್ದೀನಿ 80-90 ಆ ರೇಂಜಲ್ಲಿ ಒಡಕ್ಕ ಹೋಗ್ತಾ ಇದ್ದೀನಿ. ಈಗ ಸ್ಪೀಡ್ ಕಮ್ಮಿ ಮಾಡಿದೆ ಏನಕ್ಕೆ ಅಂತ ಹೇಳಿದ್ರೆ, ಸ್ಪೀಡಲ್ಲಿ ಇರುವಾಗ ಸೌಂಡು ಕ್ಲಾರಿಟಿ ಬರ್ತಾಯಿಲ್ಲ, ವಿಂಡ್ ನಾಯ್ಸ್ ಬರ್ತಾ ಇದೆ. ಅದು ಹೆಲ್ಮೆಟಿಗೆ ಹೊಡೆದು ಅಲ್ಲಿಂದ ಬರ್ತಾ ಇರೋದು, ನಂದು ಮೈಕ್ದು ಬಡ್ಸ್ ಬಿದ್ದೋಗ್ಬಿಟ್ಟಿದೆ. ಹತ್ರ ಬರ್ತಾ ಬರ್ತಾ ನನಗೆ ಒಂದು ಎನರ್ಜಿ ಬೂಸ್ಟ್ ಆಗ್ತಾ ಬರ್ತಾ ಇದೆ ಗೈಸ್, ತುಂಬಾ ಒಂಥರ ಒಂದು ಎಕ್ಸೈಟ್ಮೆಂಟ್ ಎನರ್ಜಿ ಬೂಸ್ಟ್, ಹಿಂಗು ಒಂಥರ ಏನೋ ಒಂಥರ ಖುಷಿ. ಒಂದು ಕಡೆಯಿಂದ ಸ್ವಲ್ಪ ಟೆನ್ಷನೂ ಇದೆ, ಬಟ್ ಖುಷಿ ಅಂತೂ ಇದೇ ಇದೆ ಗೈಸ್, ಅದಕ್ಕಿಂತ 100 ಪಟ್ಟು ಖುಷಿ ಇದೆ. ಎಂಜಾಯ್ ಮಾಡ್ತಾ ಇದ್ದೀನಿ, ನಿಮ್ಗಳಿಗೂ ಎಂಜಾಯ್ ಮಾಡಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ಇದು ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಏನು ಆಗುತ್ತೆ, ಯಾವ ಥರ ಆಗುತ್ತೆ ನನ್ನ ಕೈಲಿ, ಅದನ್ನು ನಾನು ನಿಮ್ಗಳಿಗೆ ತೋರಿಸ್ಕೊಡ್ತೀನಿ. ನೋಡಿ ಎಂಜಾಯ್ ಮಾಡಿ ನೀವುಗಳೂ, ಹಾಗೆಯೇ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಮೆಂಟ್ ಮಾಡಿ. ಆಮೇಲೆ ಹಾಂ, ಈ ರೈಡಿಗೆ ಯಾರು ಸ್ಪಾನ್ಸರ್ ಮಾಡಬೇಕು ಅನ್ನೋರು ಮಾಡ್ಬೋದು, ನಂದು ಬಾರ್ಕೋಡಲ್ಲಿ ಹಾಕಿರ್ತೀನಿ, ಬಾರ್ಕೋಡು ಮೊಬೈಲ್ ನಂಬರು ಹಾಕಿರ್ತೀನಿ, ಅದಕ್ಕೆ ಸ್ಕ್ಯಾನ್ ಮಾಡಿ ಮಾಡ್ಬೋದು, ಮಾಡಿ ದಯವಿಟ್ಟು ಮಾಡಿದ್ರೆ ಇನ್ನೂ ಒಳ್ಳೆಯದು. ಸಾರಿ, ನಾನು ಈಗ ತಿಂಡಿ ಮಾಡ್ತಾ ಇದ್ದೆ, ಯಾವಾಗಲೂ ತಿಂಡಿ ಮಾಡೋದು ಊಟ ಮಾಡೋದು ಇದನ್ನೆಲ್ಲ ತೋರಿಸೋದು ಬೇಡ ಅಂದ್ಕೊಂಡಿದ್ದೆ. ಮತ್ತೆ ಅಂದ್ಕೊಂಡೆ ಇಲ್ಲಿದು ಫುಡ್ಡು ಇದು ಎಲ್ಲ ಇಲ್ಲಿದು ಜಾಸ್ತಿ, ನಾನು ಬೆಳಿಗ್ಗೆ ಟೈಮೆಲ್ಲ ಇದ್ದೇನೆ ಆಲು ಪರೋಟನೇ, ಏಕೆಂದರೆ ಇಲ್ಲಿ ಬೇರೇನೋ ಇದು ಬರೋಲ್ಲ, ಇಲ್ಲ ತಂದೂರಿ ರೋಟಿ ಆ ಥರ ಏನೋ ಸಿಗುತ್ತೆ. ಆದಷ್ಟು ನನಗೆ ಇದಾಗ್ತಾ ಇಲ್ಲ, ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಅದನ್ನೇ, ಸಂಜೆ ತಿನ್ನೋದಾದರೆ ಫ್ರೈಡ್ ರೈಸ್ ಈ ಥರದ್ದೆಲ್ಲ ಸಿಗುತ್ತೆ, ನೂಡಲ್ಸು ಫ್ರೈಡ್ ರೈಸು ಆಗಬಹುದು ಈ ಥರದ್ದೆಲ್ಲ, ಚೈನೀಸ್ ಆ ಥರದ್ದೆಲ್ಲ ಸಿಗುತ್ತೆ, ಬೆಳಿಗ್ಗೆ ಟೈಪ್ ಜಾಸ್ತಿ ಅದು ಸಿಗೋಲ್ಲ. ನಾನೀಗ ತಿಂತಾ ಇದ್ದೀನಿ ಆಲೂ ಪರೋಟ, ಇದ್ರ ಜೊತೆಗೆ ಉಪ್ಪಿನಕಾಯಿ ಮತ್ತು ಮೊಸರು ಕೊಡ್ತಾರೆ, ಮೊಸರು ತೊಗೊಬೇಕು ನಾವು. ನಾನು ಕೂತ್ಕೊಂಡು ತಿಂತಾ ಇರೋ ಒಂದು ಇದು ನೋಡಿ, ಇದು ರೋಡು, ರೋಡಿಂದ ಆಚೆ ಫುಲ್ ಕಾಡು ಅಲ್ಲಿ. ಇದು ಪ್ರಾಪರ್ಟಿನೂ ತುಂಬ ಚೆನ್ನಾಗಿದೆ, ಹೋಟೆಲು ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದ್ದೀನಿ ಇನ್ನೊಂದು 1 ಅವರಲ್ಲಿ ಜಮ್ಮು, ಅಂದರೆ ಒಂದು 34 ಕಿಲೋಮೀಟರ್ ಜಮ್ಮು ಹತ್ರ ಇದ್ದೀನಿ. ಜಮ್ಮುವಿಂದ ಮತ್ತೆ ಇವತ್ತು ಎಂಟ್ರಿ ಆಗ್ಬಿಡ್ತೀನಿ, ಎಂಟ್ರಿ ಆದರೆ ಮತ್ತೆ ಈಗ ಜಮ್ಮು ಬಾರ್ಡ್ರ್ ಎಂಟ್ರಿ ಆಗಿದ್ದೀನಿ, ಗಾಡಿಯಲ್ಲಿ ನಿಂತಿದೆ. ನಾನೀಗ ತೊಗೋಬೇಕು, ಯಾಕೆಂದ್ರೆ ನಾನು ಸಿಮ್ ವರ್ಕ್ ಆಯ್ತಲ್ಲ ಏನಂತ ಗೊತ್ತಿಲ್ಲ, ಪೋಸ್ಟ್ ಪೇಯ್ಡ್ ಇದ್ರೂ ವರ್ಕ್ ಆಯ್ತಲ್ಲ, ಇದೊಂದು ಇರುತ್ತೆ. ಅದನ್ನು ಇಲ್ಲಿ ಜಮ್ಮು ಎಂಟ್ರಿ ಆದಾಗಲೇ ನೀವು ತೊಗೊಂಡು ಹೋಗಬೇಕಾಗುತ್ತೆ, ಜಮ್ಮು ಎಂಟ್ರಿ ಆಗಿದೆ. ಈಗ ನೋಡ್ತೀನಿ ಇಲ್ಲಿ ಸಿಮ್ ತೊಗೊಳಕ್ಕೆ ಅಂತಾರೆ ಬಂದೆ, 400 ರೂಪಾಯಿ ಸಿಮ್ಮು, ಹೊಸ ಸಿಮ್ಮಿಗೆ 400 ರೂಪಾಯಿ,
ಸ್ವಲ್ಪ ನಾಯ್ಸ್ ಬರ್ಬೋದು, ಯಾಕೆಂದ್ರೆ ಹೆಡ್ಫೋನ್ ಅಲ್ಲಿ ರೆಕಾರ್ಡಿಂಗ್ ಆಯ್ತೈತೆ, ಮೈಕಲ್ ಅಲ್ಲ, ಹೆಡ್ಫೋನ್ ಅಲ್ಲಿ ರೆಕಾರ್ಡಿಂಗ್ ಆಯ್ತೈತೆ, ನಾಯ್ಸ್ ಬರ್ಬೋದು. ಇದು ಬಂದು ಜಮ್ಮು ಚಂಡೀಗಢ್ ಜಮ್ಮು ಹೈವೇ. ನಾನು ಜಮ್ಮು ಹೋಗಲ್ಲ, ಜಮ್ಮುಗಿಂತ ಮುಂಚೆನೇ ನಾನು ರೈಟಿಗೆ ತಗೊಂಬಿಡ್ತೀನಿ, ಶಾರ್ಟ್ಕಟ್ಟಲ್ಲಿ ಹೋಗ್ತೀನಿ. ಜಮ್ಮು ಹೋಗಿ ಹೋಗೋದಾದರೆ 100 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರ್ತದೆ, ಹೆಚ್ಚು ಕಮ್ಮಿ 90-100 ಕಿಲೋಮೀಟ್ರ್ ಅಷ್ಟು ಎಕ್ಸ್ಟ್ರಾ ಬರುತ್ತೆ. ಅದರಿಂದ ಆ ರೋಡ್ ಸ್ಕಿಪ್ ಮಾಡಿ, ಇಲ್ಲೊಂದು ರೋಡ್ ಇದೆ, ಮುಂದೆ ಒಂದು ರೋಡ್ ಇದೆ, ಆಫ್ ರೋಡ್ ಇಲ್ಲೇ ಸ್ಟಾರ್ಟು ಆಫ್ ರೋಡ್. ಎಲ್ಲಾರು ಇವ್ರು ನನ್ನ ಮಕ್ಕಳು ಆಟ ಆಡ್ತಾರೆ, ನಾವು ಹೋಗಿ ಹೇಳ್ಬಿಡ್ತೀವಿ ನಂಗೆ ಆಟ ಆಡ್ತಾರೆ. ಅಯ್ಯೋ ಬ್ರೋ, ಇನ್ನು ರೋಡೆಲ್ಲ ಒಳ್ಳೆ ರೋಡೆಲ್ಲ ಎಕ್ಸ್ಪೆಕ್ಟೇ ಮಾಡಬಾರ್ದು ಗೈಸ್. ಇನ್ನು ಇಲ್ಲ, ರೋಡ್ಗಳೆಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ, ಬಟ್ ಅಯ್ಯಪ್ಪ 200 ಮೀಟರ್ಸಲ್ಲಿ ಲೆಫ್ಟ್ ಅಂತ ಅವಳೆ ಏನಪ್ಪ ಹೇಳ್ದು. ಹಾಂ, ಇಲ್ಲಿ ಹೈವೇಗೆ. ಓಕೆ 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 ಓಕೆ. Take the second left onto National Highway 44, then slide left. Okay. Then what I can do? Camera, full dool kutirbeku guys, adike. Take the next left. ಇಲ್ಲೂ ಲೆಫ್ಟ್ ತಗೊಳಕ್ ಕೇಳ್ತಾವ್ರೆ ಮೇಡಮ್. ಇಲ್ಲ ಇಲ್ಲ, ಹತ್ರದಲ್ಲಿ ರೈಟಿಗೆ ತಗೊಬೇಕು. 600 meters, slight left onto National Highway 44. ಗೈಸ್, ಈಗ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ನಮ್ಮ ಗಾಡಿ ಜೊತೆಗೆ ಇದೊಂದು ಬಸ್ ನಿಂತಿದೆ. ಬಸ್ದು ಗೆಟ್ ಅಪ್ ನೋಡಿ ಗೈಸ್, ಇದು ಸ್ಲೀಪರ್. ಇದು ನಮ್ಮ ಕಡೆ ಯಾಕೆ ಈ ಥರ ಕೆಲಸ ಮಾಡ್ತಲ್ಲ. ಇದ್ರದ್ದು ಪೇಂಟಿಂಗ್ ನೋಡಿ, ಇದ್ರದ್ದು ಡಿಸೈನ್ ನೋಡಿ, ಶಾಬಾ. ಈ ಕಡೆಯಿಂದ ಬಿಸಿಲು ಹೊಡಿತಾ ಇದೆ. ಒಂದು ಸ್ಲೀಪರ್ ಕೋಚ್ ಗಾಡಿ, ಇದ್ರದ್ದು ಫ್ರಂಟ್ ಲುಕ್ ನೋಡಿ. ಎಲ್ಲಿದ್ದು ಯಾವುದು ಅಂತ ನೋಡ್ತಾ ಇದ್ದೀರಾ, ಹೇಳ್ತೀನಿ. ಫಸ್ಟ್ ವಿಡಿಯೋ ನೋಡಿ, ಫ್ರಂಟ್ ಲುಕ್ ನೋಡಿ, ಕೊಟ್ಟಿದ್ದಾನೆ ಅಂತ. ಜಬರ್ದಸ್ತ್ ಲುಕ್ ಗೈಸ್, ಮಸ್ತಾಗಿ ಮಾಡಿದ್ದಾನೆ ಮಾತ್ರ ಲುಕ್ಕು. ನೋಡ್ತಾ ಇರ್ಬೋದು ಈ ಸೈಡ್ ನೋಡಿ, ಹೆಂಗಿದೆ ಅಂದರೆ ಗಾಡಿ. ವೆಸ್ಟ್ ಬೆಂಗಾಲ್ ಗಾಡಿ ಗೈಸ್, ಇದು ಸೂಪರ್ ಆಗಿದೆ ಮಾತ್ರ, ಜಬರ್ದಸ್ತ್ ನೋಡ್ರಿ. ಇದೆ 3 ಗಂಟೆ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಇಲ್ಲಿಂದ ರೋಡ್ ಆಗಿದೆ ಅದು. ಫುಲ್ ಗಾರ್ಡ್ ಸೆಕ್ಷನ್ ಅಂದರೆ ಫುಲ್ ಗಾರ್ಡ್ ಸೆಕ್ಷನ್ ಗೈಸ್. ಪೊಸಿಷನ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ, ಇಲ್ಲಿ ಕಾಣಿಸಲ್ಲ ಗೈಸ್, ಅದರಿಂದ ಪೊಸಿಷನ್ ಗೊತ್ತಾಗಲ್ಲ. ಇಲ್ಲಿಂದ ಇಲ್ಲೆಲ್ಲೋ ಒಂದು ಲೆಫ್ಟ್ ರೋಡ್ ಇದೆ, ಸೊ ಉದಂಪುರ್ ರೋಡ್. ಈ ರೋಡಲ್ಲಿ ಹೋಗಬೇಕು. ಇನ್ನು ಬರೋದು ಫುಲ್ ಗಾರ್ಡ್ ಸೆಕ್ಷನ್, ಸಿಂಗಲ್ ರೋಡ್ ಗೈಸ್. ಈಗ ರೋಡ್ ನೋಡ್ಕೊಳ್ಳಿ. ಇವತ್ತಿಂದ ರೋಡ್ ವಿಡಿಯೋ ಆಗ್ತಾಯಿಲ್ಲ ಅಂತ ಲೆಕ್ಚರ್ ಕೊಟ್ಟವರಿಗೆ ಈ ವಿಡಿಯೋ. ಇವತ್ತಿಂದ ರೋಡದು ಫುಲ್ ವಿಡಿಯೋ ಬರುತ್ತೆ, ನೋಡ್ತಾ ಇರಿ ಗೈಸ್. ಚೆಕ್ಕಿಂಗ್ ನಡೀತಾ ಇದೆ, ಚೆಕ್ಕಿಂಗ್ ನಡೀತಾ ಇದೆ. ಓಕೆ, ಈಗ ರೋಡು ಅಷ್ಟು ಏನು ಕಿಟ್ಟೋಗಿ ರೋಡ್ ಏನಲ್ಲ, ರೋಡ್ ಚೆನ್ನಾಗಿದೆ. ಇದು ಅಂದರೆ ಮೈನ್ ರೋಡ್ ಹೋಗೋದು ಅಲ್ಲೇ, ಜಮ್ಮುವಿಂದ ಹೋಗುತ್ತೆ, ಅದರಿಂದ ಆ ರೋಡೇ ಚೆನ್ನಾಗಿರುತ್ತೆ. ಈ ರೋಡು ಅಷ್ಟು ಇದಿರಲ್ಲ, ಬಟ್ ನಾನು ರಾಂಗಲ್ಲಿ ತೊಗೊಳೋಣ ಅಂದ್ಕೊಂಡೆ, ಸ್ವಲ್ಪ ಗಾಡಿ ಬಂತು. ಇಲ್ಲಿ ಟ್ರಕ್ಗಳೆಲ್ಲ ಸುಮಾರು ಓಡಾಡುತ್ತೆ, ಶಾರ್ಟ್ಕಟ್ 100 ಕಿಲೋಮೀಟ್ರ್ ಶಾರ್ಟ್ಕಟ್ ಬರುತ್ತೆ ಗೈಸ್. ಅಲ್ಲೋದ್ರೆ ಫುಲ್ ಹೈವೇನೆ, ಹೈವೇ ಸಿಗುತ್ತೆ, ಹೈವೇಲೇ ಹೋಗಬೇಕು ಅನ್ನೋರು
ಅಲ್ಲಿ ಹೋಗ್ಬೋದು. ಇಲ್ಲ ನಮಗೆ ಘಾಟ್ ಇದೆಲ್ಲ ಬೆಟ್ಟ ಗುಡ್ಡ ಎಲ್ಲ ನೋಡ್ತಾ ಹೋಗ್ಬೇಕು, ಇದು ಮಾಡಬೇಕು, ಆರಾಮಾಗಿ ಹೋದ್ರೆ ಸಾಕು ಅನ್ನೋರು ಈ ಕಡೆಯಿಂದ ಹೋಗ್ಬೋದು. ಅದೇನೇ 90 kilometers ಎಕ್ಸ್ಟ್ರಾ ಬರುತ್ತೆ. ಹಾಗೇ ನನಗೆ ಇವತ್ತು ಫುಲ್ಲು ಒಂದು ದೊಡ್ಡ ಒಂದು ಇಶ್ಯೂ ಆಗಿತ್ತು. ಸುಮಾರು ಒಂದು 2-3 hours ಟೈಮ್ ನಂದು ವೇಸ್ಟ್ ಆಯಿತು, ನಂದು ಫೋನ್ ಕನೆಕ್ಷನ್ದು. ಏನಕ್ಕೆ ಅಂತ ಗೊತ್ತಿಲ್ಲ, ಏರ್ಟೆಲ್ ನನಗೆ ಪೋಸ್ಟ್ ಪೇಡ್, ಇಲ್ಲಿದ್ದು ಪೋಸ್ಟ್ ಪೇಡ್ ಬರೋದು, ಏರ್ಟೆಲ್ ಕನೆಕ್ಷನ್ ಸಿಕ್ಕಿಲ್ಲ ನನಗೆ, ರಿಜೆಕ್ಟ್ ಆಯ್ತಾಯಿತ್ತು, ನೆಟ್ವರ್ಕ್ ಬಂದ್ಬಿಟ್ಟು ಇದು ಕಟ್ಟಾಯಿತು. ಮತ್ತು ಅವ್ರು ಹೇಳಿದ್ರು ಇದು ರಿಜೆಕ್ಟ್ ಆಗ್ತಾಯಿದೆ, ಏರ್ಟೆಲ್ ಸಿಗಲ್ಲ ಅಂದರು. ಮತ್ತು ಜಿಯೋಗೆ ಟ್ರೈ ಮಾಡಿದೆ, ಜಿಯೋನೂ ಬರಲಿಲ್ಲ, ಜಿಯೋ ಏನೋ ಫೋಟೋ ಮ್ಯಾಚ್ ಆಯ್ತಲ್ಲ ಅಂದ ಒಂದು ಕಡೆ. ಆಮೇಲೆ ಬೇರೆ ಒಂದು ಅಂಗಡಿಗೆ ಹೋಗಿ ಅಲ್ಲಿಂದ ಸಿಕ್ತು, ಅಲ್ಲಿಂದ ಎಂಟ್ರೆನ್ಸಿಂದ ಎಂಟ್ರೆನ್ಸ್ ಟೋಲ್ ಐತೆ, ಜುಮ್ ಎಂಟ್ರೆನ್ಸ್ ಟೋಲ್ ಐತೆ. ಟೋಲಿಂದ ಒಂದು 4-5 kilometers ಮುಂದೆ ಬಂದಾಗ ಅಲ್ಲೊಂದು ಸಿಗುತ್ತೆ, ಜಂಕ್ಷನ್ ಸಿಗುತ್ತೆ, ಒಂದು ಚಿಕ್ಕದೊಂದು ಊರು ಸಿಗುತ್ತೆ, ಆ ಊರಲ್ಲಿದೆ ಒಂದು ಮೊಬೈಲ್ ಶಾಪು, ಅಲ್ಲಿ ನನಗೆ ಸಿಕ್ತು. ಜಿಯೋ ಅಂದರೆ ಜಿಯೋದಲ್ಲಿ ಚಿಕ್ಕದೊಂದು ಪ್ರಾಬ್ಲಮ್ ಇದೆ, ಬರೋರು ಮ್ಯಾಕ್ಸಿಮಮ್ ಏರ್ಟೆಲ್ಲೇ ತೊಗೊಳ್ಳಿ, ಯಾಕೆಂದರೆ ಜಿಯೋ ಎಲ್ಲ ಕಡೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಈಗ. ಅದರಿಂದ ಏರ್ಟೆಲ್ ಆದರೆ ಮ್ಯಾಕ್ಸಿಮಮ್ ಕಡೆ ಎಲ್ಲ ನೆಟ್ವರ್ಕ್ ಸಿಗ್ತಾ ಇದೆ, ಅದರಿಂದ ಏರ್ಟೆಲ್ ತೊಗೊಳ್ಳೋದು ಬೆಟ್ರು. ಓಕೆ, ಗಾರ್ ಸೆಕ್ಷನ್ ಶುರುವಾಯಿತು. ನಿಮಗೆ ಆ ಬೆಟ್ಟ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ, ಆ ಬೆಟ್ಟದ ಶೇಪ್ ಹೆಂಗೈತೆ ಅಂತ ನೋಡಿ ಬೀಸ್. ಇಲ್ಲಿಂದ ಈಗ ಇಲ್ಲಿಂದ ಅಷ್ಟೇ ಶುರುವಾಗಿರೋದು ಅಷ್ಟೇ, ಇಲ್ಲಿಂದನೇ ಅಂತೆಲ್ಲ ಕಾಕೋಬೋದು. ಈ ಬೆಟ್ಟಗಳಲ್ಲೂ ಊರುಗಳಿರುತ್ತೆ ಗೈಸ್, ಅದೇ ಮೈನ್ ಇಲ್ಲಿದು. ಇಲ್ಲಿದು ಮೈನ್ ಇದೇನಂತೇಳಿದ್ರೆ, ಅಡ್ವೆಂಚರ್ ಏನಂತೇಳಿದ್ರೆ, ಈ ಕಾಣ್ತಾರ ಬೆಟ್ಟಗಳಲ್ಲೂ ಸಮೇತ ಊರುಗಳಿರುತ್ತೆ, ಮನೆಗಳಿರುತ್ತೆ. ರೋಡ್ ಸ್ವಲ್ಪ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತನೂ ಸ್ವಲ್ಪ ಒಂದು ಖರಾಬ್ ಆಗಿದೆ ನೋಡಿ. ಯಪ್ಪ 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 ಅಪ್ಪ 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 ಅವ್ನು ಬಂದಿದ್ದು ನೋಡಿದ್ರ, ಸೂಪರ್ ಮಗನೇ ಸೂಪರ್ ನೋಡಿ. ನನಗೆ ಆ ಕಡೆ ಈ ಕಡೆ ತೋರಿಸೋ ಎಲ್ಲ ಕಡೆ ತೋರಿಸ್ಬೇಕು ಅಂತೈತೆ, ಬಟ್ ಅಯ್ಯಯ್ಯೋ ಬಟ್ ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಎಲ್ಲಿ ಬೇಕೋ ಟೆಂಟ್ ಹಾಕೋಬೋದು ಗೈಸ್, ಆ ಥರ ಜಾಗಗಳು. ಬಟ್ ಇಲ್ಲಿ ಇಲ್ಲಾಗಲ್ಲ, ಇಲ್ಲಿಂದ ಮೇಲೆ ಉದಂಪುರ್ ಅಂತ ಬರುತ್ತೆ, ಉದಂಪುರಿಂದ ಆಚೆ ನಮಗೆ ಎಲ್ಲಿ ಬೇಕಾದರೂ ಟೆಂಟ್ ಹಾಕೋಬೋದು ಧೈರ್ಯವಾಗಿ. ಯಾಕೆಂದರೆ ಇಲ್ಲಿ ಅಂತೇಳಿದ್ರೆ ಇಲ್ಲಿ ನಶೇಡಿಗಳು ಜಾಸ್ತಿ, ಅಂದರೆ ಈ ಗೊತ್ತಲ್ಲ ಗಾಂಜಾ ಅಫೀಮು ಈ ಥರದ್ದು ಇದು ಜಾಸ್ತಿ ಇಲ್ಲಿ. ಈ ಜಮ್ಮು ಏರಿಯಾ ಇದೆಯಲ್ಲ, ಪಂಜಾಬ್ ಜಮ್ಮು ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಐತೆ, ಈ ಕಡೆ ಎಲ್ಲ ಜಾಸ್ತಿ ಅದೇನೇ ಈಗ. ಅದರಿಂದ ಇಲ್ಲಿ ಒಂದು ಸ್ವಲ್ಪ ಅಷ್ಟೇ, ಇಲ್ಲಿಂದ ಮೇಲೆ ಹತ್ಬಿಟ್ರೆ ಇನ್ನೂ ತೊಂದರೆ ಇಲ್ಲ, ಎಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಇರಿ, ಒಳ್ಳೊಳ್ಳೆ ಜಾಗಗಳೈತೆ, ಸೂಪರಾಗಿರುತ್ತೆ ಗೈಸ್. ಅದು ಆ ಥರ ಇಟ್ಕೊಂಡಿರೋದು ಏನಕ್ಕೆ ಅಂತೇಳಿದ್ರೆ, ಈಗ ರೈಡರ್ಸು ಬೈಕರ್ಸು ಈಗ ಕ್ಯಾಂಪರರು ಅಂದರೆ ಈ ಕ್ಯಾಂಪಿಂಗ್ ಮಾಡೋರು ಇವರೆಲ್ಲ ಬಂದಾಗ ಬೇಕಾದರೆ ಕ್ಯಾಂಪ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೇನೆ ಆ ಥರ ಮೈಂಟೈನ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಆ ಜಾಗದವ್ರು ಇರ್ತಾರೆ, ಅವ್ರ ಹತ್ರ ಕೇಳಿ ಒಂದು 50-100 ಕೊಟ್ಬಿಟ್ಟು ನಾವಿಲ್ಲಿ ಇವತ್ತು ಇರ್ತೀವಿ ಅಂತ ಹೇಳಿದ್ರೆ ಬೇಕಾಗಿರೋದೆಲ್ಲ ಹೆಲ್ಪ್ ಆಗುತ್ತೆ. ಬಾತ್ರೂಮು ಅದು ಅಕ್ಕಪಕ್ಕ ಮನೆ ಇದ್ದರೆ ಬಾತ್ರೂಮು ಇದೆಲ್ಲ ಯೂಸ್ ಮಾಡೋಕೆ ಬಿಡ್ತಾರೆ, ನೀರು ಗೀರು ಏನೋ ಬೇಕಾದರೆ ಅದು ಕೊಡ್ತಾರೆ, ಅದೆಲ್ಲ ಏನು ತೊಂದರೆ ಇರೋಲ್ಲ. ಇಲ್ಲಿ 100-200 rupees ಕೊಟ್ಬಿಟ್ರೆ ಫುಲ್ ಮಸ್ತ್ ಮಜಾ ಮಾಡ್ಕೋಬೋದು. ಮೊದಲು ಇದು ಇಲ್ಲಿ ಇಲ್ಲ, ಇಲ್ಲಿ ಈಗ ಅದು ಬಂದಿದೆ. ಹಾಂ, ಯಾಕೆಂದರೆ ಈಗ ತುಂಬ ಜನ ಈ ಕಡೆಯಿಂದ ಓಡಾಡೋಕೆ ಶುರು ಮಾಡಿದ್ದಾರೆ, ಮತ್ತು ಲಾರಿಗಳು ತುಂಬಾ ಈ ಕಡೆಯಿಂದ ಓಡಾಡ್ತಾ ಇದೆ. ಲಾರಿಗಳು ಮೊದಲಿಗಿಂತ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆ ಕಡೆ ಹೋಗಕ್ಕೆ ಒಂದು ಬ್ರಿಡ್ಜ್, ಆ ಬೆಟ್ಟದ ಮೇಲೆ ಮನೆ ಇರುತ್ತೆ ಅಂತ ಹೇಳ್ದಲ್ಲ, ಅದಕ್ಕೆ ಆ ಕಡೆ ಹೋಗೋಕ್ಕೆ ಬ್ರಿಡ್ಜ್ ಇರೋದು ನೋಡಿ. ಅದು ಇದೊಂದು ಬಸ್ ಸ್ಟಾಪ್ ನೋಡಿ ಆಗಿದೆ ಅಂತ, ಯಾವ ಇದ್ರಲ್ಲಿ ತಂದು ಬಸ್ ಸ್ಟಾಪ್ ಇಟ್ಟಿದ್ದಾರೆ ನೋಡಿ, ಇದು ಬಸ್ ಸ್ಟಾಪ್. ಇಲ್ಲಿಗೆ ಈ ಕಡೆ ಯಾವುದೋ ಊರು ಇರಬೇಕು, ಅದರಿಂದ ಎರಡಕ್ಕೂ ಮಧ್ಯೆ ತಂದು ಇಟ್ಟಿರ್ತಾರೆ. ಇದಿರುತ್ತೆ ನಿಮಗೆ ಯಾವುದು, ಟಾಟಾ 407 ಎರ್ರ ಬಿರಿ ಐತೆ ಗೈಸ್. ಅದು ಹೆಂಗೆ ಹೊಡಿತಾ ಇದ್ರೆ ಮಗಂದು ಆ ಗಾಡಿ ಓಡಿಸೋಕೆ ಅಂತಾರ ಖುಷಿ ಗೈಸ್. ಡಬಲ್ ಕ್ಲಚ್ ಎಲ್ಲ ವಾಡ್ದು ಗೇರ್ ಹೊಡಿಯುವಾಗ ಒಂದು ಸೌಂಡ್ ಎಲ್ಲ ಬರ್ತದೆ, ಅದ್ರದ್ದು ಅಂದ್ಕೊಂಡು ಒಂದು ಸೌಂಡ್ ಬರ್ತದೆ, ಅದ್ರದ್ದೊಂದು ಮಜಾನೇ ಬೇರೆ ಗೈಸ್. ಯಾವ ಇದ್ರಲ್ಲೂ ಬರಲ್ಲ ಅದು.
ನೆಕ್ಸ್ಟ್ ಟರ್ನ್ ತಗೊಳ್ಳೋ ತನಕ. ಆಮೇಲೆ ಒಳ್ಳೆ ವ್ಯೂಸ್ ಗೈಸ್. ಗೈಸ್ ಏನು ಗೈಸ್ ಇದು, ಯಪ್ಪ ತೋರಿಸ್ತೀನಿ ರೀ, ತೋರಿಸ್ತೀನಿ ರೀ ಎಲ್ಲಿಂದ ಬಂದಿದ್ದು ಅಂತ ನೋಡಿ ಗೈಸ್. ಇಲ್ಲಿ ಅಲ್ಲಿ ಗೈಸ್, ಯಪ್ಪ ಅಲ್ಲಿಂದ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ ಗೈಸ್, ಮಾತಾಡ್ತಾ ಮಾತಾಡ್ತಾ ಈಗ ನೋಡ್ತೀನಿ. ಅಯ್ಯೋ ಯಪ್ಪ ತಾಸ್ತೀನ ಗೈಸ್ ಇದು, ಇದು ನಾವು ನಮ್ಮ ಟೀ ಅಂಗಡಿ ತಲುಪ್ತಾ? ಅಯ್ಯಯ್ಯೋ ಅದಕ್ಕೆ ಈ ವ್ಯೂ ಸಿಕ್ಕಿದ್ದು. ನಾನು ಅವಾಗ ಬಂದಾಗ ಫೋಟೋ ಇತ್ತಕೊಂಡಿದ್ದೆ, ವೀಡಿಯೋನ ಮಾಡೋಕ್ಕಾಗಿತ್ತಿಲ್ಲ, ಹೇಳೋದಾಯ್ತು ಇವತ್ತು ಫುಲ್ ವೀಡಿಯೋ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಅಂತೂ ಫುಲ್ ನೋಡಬೇಕು ಗೈಸ್ ನೀವು ಈ ಸೀನ್ಗಳು. ಅಯ್ಯಪ್ಪ ಇಲ್ಲಿ ತಾರ್ ರೋಡ್ ಐತೆ, ತೊಂದರೆ ಇಲ್ಲ, ಅಗಲ ಸ್ವಲ್ಪ ಒಂಚೂರು ಅಗಲ ರೋಡ್ ಐತೆ, ಎಲ್ಲ ತೊಂದರೆ ಇಲ್ಲ, ಮುಂದೆ ತೋರಿಸ್ತೀನಿ ಬನ್ನಿ, ಮುಂದೆ ಇರೋದು ಹಬ್ಬ. ಹಾ ಹಾ ಇವತ್ತಿನ ವೀಡಿಯೋದಲ್ಲಿ ಆಗಿಲ್ಲ ಅಂದರೆ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಅದರಿಂದ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಈ ವೀಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಜೊತೆಗೆ ಮ್ಯಾಕ್ಸಿಮಮ್ ಅಣ್ಣಂಗೆ ಸಪೋರ್ಟ್ ಮಾಡಿ ಗಾಯ್ಸ್. ಇದು ನಮ್ಮ ಮಾಮೂಲಿ ಅಡ್ಡ ಗೈಸ್. ಶ್ರೀನಗರ ಲೇ ಲಡಾಖ್ ಹೋಗೋರು ಯಾರೇ ಇದ್ದರೂ ಸರಿನಾ, ನನ್ನ ಸಜೆಷನ್ ಅಂತ ಹೇಳಿದ್ರೆ ಜಮ್ಮು ಹೋಗಿ ಹೈವೇಲಿ ಹೋಗೋದಕ್ಕಿಂತ ಈ ರೋಡಲ್ಲಿ ಬನ್ನಿ. ರೋಡ್ ಡೀಟೇಲ್ ಫುಲ್ ಹಾಕಿದ್ದೀನಿ ನಾನು, ಮ್ಯಾಪದು ಲಿಂಕು ಸಮೇತ ಹಾಕಿರ್ತೀನಿ ನೋಡಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲಿ ಹೋಗ್ತಾ ಇದೆ ಅಂತ. ಇನ್ನೂ ಡೌನ್ ಇದೆ ಗೈಸ್, ಇನ್ನೂ ಡೌನ್ ಇದೆ. ಅಲ್ಲಿ ಹಂಗೆ ಹೋಗಿ ಆ ಕಡೆ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಡೌನ್ ಇಳಿದು, ಅಯ್ಯೋ 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 ಸುಮಾರು ಇದೆ ಗೈಸ್ ಇದು. ಸೂಪರ್ ವ್ಯೂ ಅಂದರೆ ಸೂಪರ್ ವ್ಯೂವು, ಅದರಿಂದ ಹೇಳ್ತಾ ಇದ್ದೀನಿ ಎಂಜಾಯ್ ಮಾಡೋಕ್ಕೆ ಬರೋರು ಈ ರೋಡಲ್ಲಿ ಬನ್ನಿ, ಇಲ್ಲ ನಾವು ಸೀದಲ್ಲಿ ಅದಾಕಿ ಹೊಡಿಬೇಕು ಅನ್ನೋರು ಆ ರೋಡಲ್ಲಿ ಹೋಗಿ ತೊಂದರೆ ಇಲ್ಲ, ಇಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕಾಶ್ಮೀರ ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋರು, ಕಾಶ್ಮೀರ ಲಡಾಖ್ ಎಲ್ಲ ಫುಲ್ಲಾಗಿ ನೋಡಬೇಕು ಅನ್ನೋರು ನನ್ನ ರೂಟನ್ನು ಫಾಲೋ ಮಾಡಿ, ಒಳ್ಳೆ ರೂಟು ಇದ್ಕೊಡ್ತೀನಿ. ಯಾಕೆಂದ್ರೆ ಹೈವೇ ಈಗ ನಾವು ಬರೋದು ಪೂರ್ತಿ ಹೈವೇಲೇನೆ. ನಾನೀಗ ಟೀ ಕುಡಿಯೋಕೆ ನಿಲ್ಸಿದೆ, ಟೀ ಕುಡಿಯೋಣ, ಯಾರೂ ಇಲ್ಲ ಒಬ್ಬನೇ ಅಲ್ವಾ, ನೀವುಗಳೇ ಕಂಪ್ನಿ ಟೀಗೂ, ಟೀ ಕುಡಿದ್ಬಿಟ್ಟು ಹೊರಡೋಣ ಬನ್ನಿ. ಅದರಿಂದ ಸ್ವಲ್ಪ ರೆಸ್ಟ್ ಮಾಡಿದೆ, ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಆ ಕಡೆಗೂ ಅದೇ ಥರ ರೋಡು, ಇನ್ನೇನು ಜಾಸ್ತಿ ಹೈಟಿಗೆ ಹೋಗಲ್ಲ, ಇನ್ನೊಂದು ಸ್ವಲ್ಪ ಹೈಟ್ ಹೋಗುತ್ತೆ ಅಷ್ಟೇ. ಆಮೇಲೆ ಇದು ಸಿಗುತ್ತೆ, ಯಾವುದು ವ್ಯೂ ಸಿಗಲ್ಲ, ಇಲ್ಲಿ ಏನು ವ್ಯೂ ಸಿಕ್ತು ಆ ವ್ಯೂ ಸಿಗಲ್ಲ. ನಾನು ಇಲ್ಲೇ ಟೆಂಟ್ ಹಾಕೋಣ ಅಂದ್ಕೊಂಡಿದ್ದೆ, ಅವರು ಅಲ್ಲಿ ಆ ಅಂಗಡಿ ಹುಡುಗರು ಅದನ್ನೇ ಹೇಳ್ತಾಯಿದ್ರು. ಯಾಕೆಂದರೆ ಲಾಸ್ಟ್ ಟೈಮು ನಾನು ಬಂದಾಗ ಅಲ್ಲಿ ಜಾಗ ಎಲ್ಲ ನೋಡ್ಕೊಂಡು ಹೋಗಿದ್ದೆ, ಟೆಂಟ್ ಹಾಕೋಕ್ಕೆ ಅಂದ್ಬಿಟ್ಟು ಜಾಗ ಎಲ್ಲ ನೋಡ್ಕೊಂಡು ಹೋಗಿದ್ದೆ. ಅದರಿಂದ ಅವರು ಹೇಳ್ತಾಯಿದ್ರು ಎಲ್ಲ ಇದೆಯಲ್ಲ ಮತ್ತು ಇನ್ನೇನು ಇಲ್ಲೇ ಇರ್ಬೋದಲ್ಲ ಅಂತ. ನಾನು ಹೇಳಿದೆ ಇಲ್ಲ ಹೋಗ್ತೀನಿ, ಯಾಕೆಂತ ಹೇಳಿದ್ರೆ ನನಗೆ ಒಂಚೂರು ನೀಟಾಗಿ ನಿದ್ರೆ ಮಾಡಿ ಫ್ರೆಶ್ ಆಗಿ ಎದ್ದು ಬೆಳಗ್ಗೆ ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಹೊರಡಬೇಕು, ಅದಕ್ಕೆ ಅಂದ್ಕೊಂಡೆ. ಅದು ಅಲ್ಲ, ಒಂದು ಸ್ಪಾನ್ಸರ್ ಐತೆ ಇಲ್ಲಿ ಉಧಮ್ಪುರಲ್ಲಿ, ಕಾಶ್ಮೀರದ ಮೊದಲನೇ ಸ್ಪಾನ್ಸರ್ ಅಂತ ಹೇಳ್ಬೋದು, ರೂಮು ಸ್ಪಾನ್ಸರಲ್ಲಿ ಸಿಗುತ್ತೆ. ಓಕೆ ಇಲ್ಲಿಂದ ಈಗ ಹೋಗಿ ರೂಮಲ್ಲಿ ಉಳ್ಕೊಂಡು ರೂಮ್ ಇದೆಲ್ಲ ತೋರಿಸ್ತೀನಿ ನಾನು, ರೂಮಲ್ಲಿ ಉಳ್ಕೊಂಡು ಅಲ್ಲಿಂದ ಬೆಳಗ್ಗೆ ಹೊರಡೋಣ. ಓಕೆ ಈಗ ಇನ್ನೂ ಒಂದು ಚೂರು ಡೌನ್ ಇದು ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಒಂದು ಯೂಟ್ಯೂಬರ್ಸದು ಇದೊಂದು ಒಳ್ಳೆ ಒಂದು ಇಕ್ಕಟ್ಟು ಗೈಸ್ ಇದು. ಯಾಕೆಂದರೆ ದಾರಿ ಬೇಗ ಸಾಗಲ್ಲ, ಅದರಿಂದ ಟೈಮ್ ಹೇಳಲ್ಲ ನಾನು ಇಷ್ಟೊತ್ತಿಗೆ ತಲುಪ್ತೀನಿ ಅಂತ. ಆ ವ್ಯೂ ನೋಡಿ ಹೇಗಿದೆ ಅಂತ, ಸೂಪರಾಗಿದೆ ಗೈಸ್ ಎರಡೂ ಕಡೆ ಅಷ್ಟೇ. ಓಕೆ ಈ ಥರ ಏನಾದರೂ ಒಂದು ತೋರಿಸ್ಕೊಂಡು ತೋರಬೇಕು, ನಿಲ್ಲಿಸ್ಬೇಕಾಗುತ್ತೆ. ಆಮೇಲೆ ಮಧ್ಯ ಮಧ್ಯ ಕ್ಯಾಮ್ರಾ ಸೆಟ್ ಮಾಡಬೇಕು, ಆಫ್ ಮಾಡಬೇಕು, ಇದು ಮಾಡಬೇಕು, ತೆಗಿಬೇಕು, ಚಾರ್ಜ್ ಹಾಕಬೇಕು. ಅಯ್ಯೋ 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 ಕೆಲಸಗಳು ತುಂಬ ಇದೆ ಗೈಸ್, ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಾಕು, ಎಷ್ಟಾಗುತ್ತೆ ಅಷ್ಟು. ಒಬ್ಬೊಬ್ಬರು 5-5 ಜನಕ್ಕೆ ಶೇರ್ ಮಾಡಿ ಗೈಸ್, ವಾಟ್ಸಪ್ಪಲ್ಲಿ ಒಂದು ಸಲ 5 ಜನಕ್ಕೆ ಶೇರ್ ಮಾಡ್ಬೋದು. ಆ 5 ಜನಕ್ಕೆ ಶೇರ್ ಮಾಡಿ, ಇಲ್ಲ 5 ಗ್ರೂಪ್ ಇದ್ದರೂ ಇನ್ನೂ ಒಳ್ಳೆಯದೆ ಮಾಡಿ ನೋಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಜಾಗ ತೋರಿಸ್ತೀನಿ ಗೈಸ್.
ಪ್ಲೀಸ್ ದಯವಿಟ್ಟು ವ್ಯೂಸ್ ಕೊಡಿ, ವ್ಯೂಸ್ ಕೊಡಿ, ವ್ಯೂಸ್ ಕೊಡಿ ಗೈಸ್, ಕನ್ನಡದಲ್ಲಿ ವ್ಯೂಸ್ ಕೊಡಿ ಗೈಸ್. ಎಲ್ಲ ಹೇಳ್ತಾರದು ಅದೇನೆ, ಚಾನಲಲ್ಲಿ 100,000 ಸಬ್ಸ್ಕ್ರೈಬರ್ ಅವರೆ, 600-700 ವ್ಯೂಸ್ ಬರುತ್ತೆ, ಪುನಃ ಏನಕ್ಕೆ ಕನ್ನಡದಲ್ಲಿ ಮಾಡ್ತೀರಾ ಅಂತ. ಬಟ್ ನಾನು ಹೇಳಿದೆ, ಅದು ಏನೇ ಆಗಲಿ ಈ ಚಾನಲ್ ಇಲ್ಲಿ ತನಕ ಬಂದಿದ್ದು ಕನ್ನಡದಲ್ಲೇ, ನಾನು ಕನ್ನಡದವನೇ, ನಾನು ಮಾಡೋದು ಕನ್ನಡದಲ್ಲೇ ಅಂತ ಹೇಳಿದೆ ಇಲ್ಲಿ ತನಕ. ಇನ್ನು ಮುಂದೇನು, ನಾನೆಂದು ಕನ್ನಡಿಗನು ಅಂತ ನಾನು ಹಾಡು ಬರಿತೀನಿ. ಇಲ್ಲ ಅಂದರೆ ಅಯ್ಯೋ ಏನು ಸೆಕೆ ಗೈಸ್, ಜಮ್ಮುಲು ಸಮೇತ ಈ ಥರ ಸೆಕೆ ಅಂದರೆ ನೀವು ಅಂದ್ಕೊಂಡಿರ್ಬೋದು ಇವನಿಗೇನಾಯ್ತಪ್ಪ ಮೂಗಲ್ಲಿ ಮಾತಾಡ್ತಾವನೆ ಅಂತ. ಮೂಗು ಲಾಕ್ ಆಗ್ಬಿಟೈತೆ ಗೈಸ್, ಬಾಲಕ್ಲಾವ್ ಹಾಕಿದ್ದೀನಿ, ಬಾಲಕ್ಲಾವ್ ಮೂಗನ್ನ ಲಾಕ್ ಮಾಡ್ಬಿಟೈತೆ. ಅದು ಅಲ್ಲ, ಒಂಥರ ಶೀತ ಆದಂಗೆ ಆಗ್ಬಿಟೈತೆ ಗೈಸ್. ಓಕೆ ಬನ್ನಿ, ಇನ್ನು ಸಿಗೋಣ ಸೀದಾ ರೂಮಲ್ಲಿ. ಓಕೆ ಗೈಸ್, ಇಲ್ಲಿ ಹಸಿರು ಕಲರಲ್ಲಿ ಗಿಡ ಕಾಣಿಸ್ತೈತೆ ನೋಡಿ. ಗಿಡ ಏನು ಹೇಳಿ, ಅದು ಇಲ್ಲಿ ಗಾಂಜಾ ಗೈಸ್, ಅದು ಗಾಂಜಾ. ಗಾಂಜಾ ಆ ಕಡೆನೂ ಐತೆ ನೋಡಿ, ರೋಡ್ ಸೈಡಲ್ಲಿ ಅಲ್ಲೂ ಐತೆ ನೋಡಿ. ಅದೆಲ್ಲ ಫುಲ್ ಗುಡ್ಡೆ ಕಾಣಿಸ್ತಿರೋದು ಗಾಂಜಾನೇ ಗೈಸ್, ಇಲ್ಲೆಲ್ಲ ಏನು ತೊಂದರೆ ಇಲ್ಲ ಇದಕ್ಕೆ. ಗೈಸ್, ಇದು ನಮ್ಮ ಪರ್ಮನೆಂಟ್ ಹೋಟೆಲ್ಲು. ಇಲ್ಲಿ ಇವತ್ತು ನನಗೆ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು, ಅದರಿಂದ ನಾನಿಲ್ಲಿ ಹೋಟ್ಲಲ್ಲಿ ರೂಮ್ ಇದ್ದೀನಿ. ಇವತ್ತು ಹೋಟೆಲೆಲ್ಲ ಆಲ್ಟ್ ಆಗಿದ್ದೀನಿ. ಇದು ಹೋಟೆಲ್ ಬೆಳಿಗ್ಗೆ ತೋರಿಸ್ತೀನಿ, ಒಳ್ಳೆ ರೀಸನಬಲ್ ಆಗಿ ಇಲ್ಲಿ ರೂಮ್ ಸಿಗುತ್ತೆ. ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ, ಬೆಳಿಗ್ಗೆ ಬೇರೆ ಒಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮೊಂದು ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.